ನೀವು ಸೋತ್ ಬಿಟ್ಟಿದೀವಿ ಅಂತ ಶೇಡ್ ಶೇಡ್ ಕ್ರಮನ ಇದು ಶಾಶ್ವತವಾಗಿ ನಿಮ್ಮನ್ನು ಸೋತಿದೀವಿ ಅಂತ ಶೇಡ್ ಕ್ರಮನ ಈಗ ಈಗ ನಾನೇನ್ ಹೇಳ್ತೀನಿ ಅಂದ್ರೆ ರೈತರ ಮೇಲೆ ನಾವು ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು. ಯಾವ ಪಾರ್ಟಿ ಅವರ ನೀವಾರ ಇಲ್ಲಿ ನಾವೆಲ್ಲ ಇಲ್ಲಿ ಭರವಸೆ ಕೊಟ್ಟಿರೋದು ಚುನಾವಣೆ ಟೈಮ್ನಲ್ಲಿ ನಾವು ಕೊಟ್ಟಿರ್ತೀವಿ ನೀವು ಕೊಟ್ಟಿರ್ತೀವಿ ಅಂತ ಹೇಳಿ ದಿ ಕ್ವಶನ್ ಹೇಗಾದರೂ ಮಾಡಿ ಮತ್ತೊಮ್ಮೆ ಇದನ್ನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ. ಈಗ ಲೀಗಲ್ ಪ್ರಾಬ್ಲಮ್ ಇದೆ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳೋಕ್ಕಾಗಲ್ಲ. ಹೇಗಾದರೂ ಸೇವಿಂಗ್ಸ್ನಲ್ಲಿ ನೀರನ್ನು ಉಳಿಸಿ ಈ ಪ್ರಾಜೆಕ್ಟ್ಗೆ ಕೊಡ್ತಕ್ಕಂಥದ್ದು ಮಾಡಬೇಕು. ಇದು ಬಹಳ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಪ್ರಾಜೆಕ್ಟು ರೈತ ಹಿತದೃಷ್ಟಿಯಿಂದ. ಅದರಿಂದ ನಾನು ರಮೇಶ್ ಜಾರಕಿಹೊಳಿ ಅವರು ಕೂಡ ಪಾಪ ಭರವಸೆ ಕೊಟ್ಟಿ ಆಗ ಅವತ್ತು ನಿಮ್ಮ ಅವ್ರು ಕೊಟ್ಟಿದ್ದಾರೆ. ಅದರಿಂದ ನೀವು ಇದನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನೆಗೆಟಿವ್ ಆಗಿ ಮೊದಲೇ ತಲೆನಲ್ಲಿ ಇದ್ಬಿಟ್ರೆ ಕೊಡಕ್ಕಾಗಲ್ಲ, ನೀರು ಕೊಡಕ್ಕಾಗಲ್ಲ. ಪಾಸಿಟಿವ್ ಆಗಿ ಸ್ವಲ್ಪ ಯೋಚನೆ ಮಾಡಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನ ಕೊಡ್ಲಿಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ಪ್ರಯತ್ನ ಮಾಡಿ. ಸರ್, ನಾವು ಆ ಪಕ್ಷ ಈ ಪಕ್ಷ ನೋಡೋದಲ್ಲ, ತಾವು ಗೆದ್ದು ಬಂದಂತ ಬಾದಾಮಿ ಕ್ಷೇತ್ರಕ್ಕೂ ಕೂಡ ಕೆರೂರು ಲಿಫ್ಟ್ ಇರಿಗೇಷನ್ ಆಯ್ತು ಬಿಡಿ ಸರ್. ಚೀಫ್ ಮಿನಿಸ್ಟರ್ ಆಯ್ತಲ್ಲ, ಅಲ್ಲಿ ಪ್ರಸ್ತಾಪ ಮಾಡಿದ್ರೆ ಏನ್ ಪ್ರಯೋಜನ? ಪಾರ್ಟಿ ನೋಡೋದೇ ಇಲ್ಲ ನಾವು. ವಾಪಸ್ ತಗೊಳ್ರಿ, ಕೆಲಸ ಶುರು ಮಾಡ್ತೀರಿ ನೋಡ. ಬಂದ ಕಾರ್ಯಕ್ರಮ ಮಾಡಿ ಕೆಲಸ ಶುರು ಮಾಡಿಸಿದ್ರೆ ಈಗ ಬಂದ್ ಮಾಡಕ್ ಆಗ್ತದೆ. ಅದಕ್ಕೆ ಮಾನ್ಯ ಸಭಾಧ್ಯಕ್ಷರ, ಮಾನ್ಯ ಪ್ರತಿಪಕ್ಷದ ನಾಯಕರ ಏನು ಸಲಹೆ ಕೊಟ್ಟಿದಾರ, ಖಂಡಿತವಾಗಿಯೂ ಇನ್ನೊಮ್ಮೆ ಪರಿಶೀಲನೆ ಮಾಡ್ಲಿಕ್ಕೆ ನಮ್ಮ ಟೆಕ್ನಿಕಲ್ ಟೀಮ್ಗೆ ಹೇಳ್ತೇನೆ, ಅವಕಾಶ ಇದ್ರೆ ಮಾಡಿಕೊಡ್ತಕ್ಕಂಥ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇಂದಿಗೆ ಮಂಜುನಾಥ್ ಅಲ್ಲೇ ರೈತರು ಹೇಳಿ. ಮಂಜುನಾಥ್ ಸನ್ಮಾನ್ಯ ಸಭಾಧ್ಯಕ್ಷರೇ, ಚಿಕ್ಕ ಪರಿಶೀಲನೆ ಮಾಡಬೇಕಂತ ಹೇಳಕ್ಕೆ ನಾನು ಬಯಸ್ತೇನೆ. ಮಾನ್ಯ ಮುಖ್ಯಮಂತ್ರಿನ ಕೇಳಕ್ ಬಯಸ್ತೇನೆ. ಪಿಡಬ್ಲ್ಯೂಡಿ ಸಚಿವರು